ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೆಂಗ್ ನಡೀತಿದೆ ಸರ್ ಪ್ರಚಾರ ಎಲ್ಲ? ಅಭೂತಪೂರ್ವ ಬೆಂಬಲ ಸಿಗ್ತಾ ಇದೆ ಚನ್ನಪಟ್ಟಣದಲ್ಲಿ. ಈ ಮಟ್ಟಕ್ಕೆ ಜನ ಬೆಂಬಲ ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಸಖತ್ ಖುಷಿ ಆಗ್ತಾ ಇದೆ. ನಮ್ಮ ಅಭ್ಯರ್ಥಿ ಖಂಡಿತ ಗೆಲ್ತಾರೆ ಮೇಡಮ್. ತುಂಬ ಅಭೂತಪೂರ್ವವಾದಂತಹ ಜನ ಬೆಂಬಲ ಸಿಗ್ತಾ ಇದೆ ಜೆ ಡಿ ಎಸ್ ಗೆ, ಎನ್ ಡಿ ಎ ಅಭ್ಯರ್ಥಿಗೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ ಜಿದ್ದಾಜಿದ್ದಿನ ಫೈಟ್ ಏರ್ಪಡ್ಬಹುದು ಎನ್ನುವಂತ ಮಾತು ಬರ್ತಾ ಇದೆ. ಈಗ ಒಂದು ವಿಡಿಯೋ ಇಡೀ ಚನ್ನಪಟ್ಟಣ ಪೂರ್ತಿ ಓಡಾಡ್ತಾ ಇದೆ ಮೇಡಮ್. ಅದು ಯಾರು ಮಾತಾಡಿರೋದು ಅಂತಂದ್ರೆ ಸಿದ್ದರಾಮಯ್ಯ ಮಾತಾಡಿರೋಂಥದ್ದು. ಅವರು 4 ಬಾರಿ ಶಾಸಕರಾಗಿದ್ರು ಸಿ ಪಿ ಯೋಗೇಶ್ವರ್ ಅವರು. ಅವರು ವಿಧಾನಸೌಧದಲ್ಲಿ ಒಂದು ಸರಿನೂ ಒಂದು ಪ್ರಶ್ನೆ ಕೇಳಿಲ್ಲ. ಈ ಜಿಲ್ಲೆ ಬಗ್ಗೆ, ಈ ತಾಲೂಕಿನ ಬಗ್ಗೆ, ಈ ರಾಜ್ಯದ ಬಗ್ಗೆ ಯಾವತ್ತೂ ಬಜೆಟಲ್ಲಿ ಯಾವುದೇ ಒಂದು ಚರ್ಚೆಯಲ್ಲಿ ವಿಧಾನಸೌಧದಲ್ಲಿ ಅವರು ಚರ್ಚೆ ಮಾಡಿಲ್ಲ. ಅವ್ರನ್ನ ಯಾಕೆ ಗೆಲ್ಲಿಸ್ತೀರಾ ಅಂತ ಇದೇ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ. ಹಾಗಾಗಿ ಇವತ್ತು ಜನ ಕನ್ಫ್ಯೂಷನ್ ಇದ್ದಾರೆ. ಸೆಷನ್ನಲ್ಲಿ ಒಂದು ದಿನನೂ ಸೆಷನ್ಗೆ ಹೋಗಲ್ಲ, ಒಂದು ಮಾತಾಡಲ್ಲ, ಒಂದು ಪ್ರಶ್ನೆ ಕೇಳಿಲ್ಲ, ಒಂದು ಉತ್ತರನೂ ಕೊಟ್ಟಿಲ್ಲ. ಆಗಿದ್ದು ಮಾತ್ರಕ್ಕೆ ನೀವು ಶೋಕಿ ಮಾಡೋಕ್ಕೆ ಎಮ್ ಎಲ್ ಎ ಆಗಬೇಕಾ ಅಂತ ಅಂದ್ಬಿಟ್ಟು ಇದೇ ಸಿದ್ದರಾಮಯ್ಯರು ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ ಸಿ ಪಿ ಯೋಗೇಶ್ವರ್ ಅವ್ರನ್ನ. ಆದರೆ ದುರಾದೃಷ್ಟ, ಇವತ್ತು ಅದೇ ಸಿದ್ದರಾಮಯ್ಯರು ಅವ್ರ ಪರವಾಗಿ ಕ್ಯಾಂಪೇನಿಗೆ ಬರ್ತಾ ಇದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರೋ ವ್ಯಕ್ತಿಗಳು ಯಾರು ಇದ್ದರೆ ಅದು ನಿಜವಾಗ್ಲೂ ಕಾಂಗ್ರೆಸ್ಸಲ್ಲಿದ್ದಾರೆ. ಕಾಂಗ್ರೆಸ್ ಮುಖ್ಯಮಂತ್ರಿಯಿಂದ ಹಿಡಿದು ಉಪಮುಖ್ಯಮಂತ್ರಿಯಿಂದ ಹಿಡಿದು ಎಮ್ ಎಲ್ ಎಗಳಿಂದ ಎಲ್ಲ ಹಿಡಿದು ಬಾಲಕೃಷ್ಣ ಮಾಗಡಿ ಅವರಿಂದ ಹಿಡಿದು ಎಲ್ಲರೂ ನಾಚಿಕೆ ಮಾನ ಮರದೆ ಇಲ್ಲದೆ ಇರುವಂಥ ವ್ಯಕ್ತಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಎಫ್ ಐ ಆರ್ ದಾಖಲೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಕೋರ್ಟಲ್ಲಿ ನೋಡ್ಕೊತೀವಿ ಮೇಡಮ್. ಅವ್ರ ಎಫ್ ಐ ಆರ್ನ ನಾವು ಕ್ವಾಶ್ ಮಾಡೋ ಮುಖಾಂತರ ಅವರಿಗೆ ಸರಿಯಾದ ಉತ್ತರನ ಕೊಡ್ತೀವಿ. ಯಾರು ಹೋಗಿ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಅಂತ ಎಫ್ ಐ ಆರ್ ಮಾಡ್ತಾರೆ, ಅದೇನು ದೊಡ್ಡ ವಿಚಾರ ಅಲ್ಲ. ಇವತ್ತು ನಾವು ಮನಸ್ಸು ಮಾಡಿದ್ರೆ ಅದೇ ಎ ಡಿ ಜಿ ಪಿ ಮೇಲೆ 100 ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಹಾಕ್ಸ್ಬೋದು. ಆದರೆ ನಮ್ಗೆ ಆ ಥರದ್ದು ಬೇಕಾ? ಅವರೊಬ್ಬ ಅಧಿಕಾರಿ, ಸ್ವಲ್ಪ ಗೌರವದ ಘನತೆಯಿಂದ ನಡ್ಕೋಬೇಕು. ಇಲ್ಲಾಂದ್ರೆ ರಾಜಕಾರಣಕ್ಕೆ ಬರಬೇಕು ಅಂತಂದರೆ ರಾಜೀನಾಮೆ ಕೊಟ್ಟು ಬಂದು ಕಾಂಗ್ರೆಸ್ ಶಾಲು ಹಾಕ್ಕೊಳ್ಳಿ. ಚುನಾವಣೆ ಸಂದರ್ಭದಲ್ಲೇ ಬೇಕು ಅಂತಲೇ ಎಫ್ ಐ ಆರ್ ಮಾಡಿಸೋದು, ಬೇಕು ಅಂತಲೇ ಪ್ರಚಾರ ತಗೊಳ್ಳೋದು, ಇವರೆಲ್ಲ ಕಾಂಗ್ರೆಸ್ ಮುಕ್ತರಾಗಬೇಕಾಯ್ತು ಇವರು ಎ ಡಿ ಜಿ ಪಿ ಚಂದ್ರಶೇಖರ್ ಅವರು. ಓಕೆ, ವಕ್ಫ್ ಅನ್ನುವಂತಹ ಆಸ್ತಿ ವಿವಾದ ಅಥವಾ ಗಲಾಟೆ ಕಾಂಗ್ರೆಸ್ನ ಹಿನ್ನಡೆ ಆಗಬಹುದಾ? ಅದು ಜನರಿಗೆ ಬಿಟ್ಟ ವಿಚಾರ ಮೇಡಮ್. ಅದು ಇವತ್ತಿಂದ ಅಲ್ಲ, ಅದು ಭಾಳ ಹಿಂದಿನೂ ಇದೆ. ಇವತ್ತು ಏನಕ್ಕೆ ಅದನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ ಅನ್ನೋದು ಸಿದ್ದರಾಮಯ್ಯರು, ಈ ರಾಜ್ಯದ ಮುಖ್ಯಮಂತ್ರಿಯವರು ಉತ್ತರ ಕೊಡಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ ಮೇಡಮ್. ಕಾಂಗ್ರೆಸ್ನ ಗ್ಯಾರಂಟಿಗಳು ಏನಾದರೂ ಪ್ಲಸ್ ಆಗುತ್ತಾ ಮೇಡಮ್? ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳು ಇದು ಇವಕ್ಕಿಂತ ಇನ್ನೂ ಜಾಸ್ತಿ ಪ್ರಚಾರದಲ್ಲಿದ್ದವು. ಆದರೆ ಜನ ಏನು ಮಾಡಿದ್ರು ಲೋಕಸಭೆಯಲ್ಲಿ ಅದೇ ಪಾಠನ ಇಲ್ಲಿ 3 ಉಪಚುನಾವಣೆಯಲ್ಲೂ ಸಹ ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ತಾರೆ, ಕಾಂಗ್ರೆಸ್ಗೆ ಸೋಲಾಗುತ್ತೆ, ಮುಖಭಂಗ ಆಗುತ್ತೆ. ಚುನಾವಣೆ ಅದು ಆಗಿದ ತಕ್ಷಣವೇ ಇವರು ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡಿ ಜನರ ಕೈಲಿ ಕ್ಯಾಕರ್ ಸುಗ್ಗಿಸ್ಕೊತಾರೆ. ಎಷ್ಟು ಲೀಡಿಂದ ಗೆಲ್ಸ್ಕೊಂಡು ಬರ್ತೀರಾ ಮೇಡಮ್? 1 ಹೋಟಲ್ ಗೆದ್ರೂ ಗೆಲುವೆ, 1 ಲಕ್ಷ ಹೋಟಲ್ ಗೆದ್ರೂ ಗೆಲುವೆ. ನಮ್ಮ ಅಭ್ಯರ್ಥಿ ಕನಿಷ್ಠ 1 20,000 ಹೋಟಲ್ ಗೆಲ್ತಾರೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.